ವೆಲ್ಕಮ್ ಟು ಅವರ್ ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಜ್ಞಾನಬಿಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೋಡಬಹುದು. ಒಂದು ದಿನ ಬುದ್ಧ ಭಗವಾನರು ಮರದ ಕೆಳಗೆ ಧ್ಯಾನದಲ್ಲಿ ಕುಳಿತಿರುತ್ತಾರೆ. ಆಗ ಅವರ ಶಿಷ್ಯನಾದ ಆನಂದನು ಬುದ್ಧರ ಬಳಿ ಬಂದು ಈ ರೀತಿಯ ಪ್ರಶ್ನೆಯನ್ನ ಕೇಳುತ್ತಾನೆ. ಗುರುದೇವ, ಈ ಚಂಚಲವಾದಂತಹ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರಬೇಕಾದರೆ ಹಾಗೂ ಮನಸ್ಸನ್ನ ನಾವು ಗೆಲ್ಲಬೇಕಾದರೆ ಏನು ಮಾಡಬೇಕು ಎಂದು ವಿನಯದಿಂದ ಪ್ರಶ್ನಿಸುತ್ತಾನೆ. ಆಗ ಬುದ್ಧ ಭಗವಾನರು, ಆನಂದನೇ, ನಿನ್ನ ಮನಸ್ಸನ್ನ ನೀನು ನಿಗ್ರಹಿಸುವ ಶಕ್ತಿ ನಿನ್ನಲ್ಲಿ ಇಲ್ಲವೆಂದು ತಿಳಿಯಬೇಡ. ಆದರೆ ಮನಸ್ಸನ್ನ ಗೆಲ್ಲುವುದು, ಮನಸ್ಸನ್ನ ನಿಗ್ರಹಿಸುವುದು ಎಷ್ಟು ಕಷ್ಟವಾಗಿರುತ್ತದೆಯೋ ಅಷ್ಟೇ ಸುಲಭವಾಗಿರುತ್ತದೆ. ಆನಂದನೇ, ನನ್ನ ಮಾತುಗಳನ್ನ ವಿನಯದಿಂದ ಕೇಳು. ಮನಸ್ಸನ್ನ ಗೆಲ್ಲುವುದು ಎಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರಗಳನ್ನ ಗೆಲ್ಲುವುದು ಎಂದರ್ಥ. ಆನಂದನೇ, ಅತಿಯಾದರೆ ಅಮೃತವೂ ಸಹ ವಿಷವಾಗುತ್ತದೆ. ಅದೇ ರೀತಿ ನಿನ್ನಲ್ಲಿ ಕಾಮವು ಹೆಚ್ಚಾದರೆ ಆ ಕಾಮವು ನಿನ್ನನ್ನೇ ಕೊಲ್ಲುತ್ತದೆ. ನಿನ್ನಲ್ಲಿ ಕ್ರೋಧವು ಹೆಚ್ಚಾದರೆ ಆ ಕ್ರೋಧವು ನಿನ್ನನ್ನೇ ಕೊಲ್ಲುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮಸ್ತರಗಳನ್ನು ನಿನ್ನ ಮನಸ್ಸಿನಲ್ಲಿ ಹತೋಟಿಯಲ್ಲಿಟ್ಟುಕೊಂಡಿರಬೇಕು. ಅದು ಹೇಗೆ ಸಾಧ್ಯವೆಂದರೆ ಯಾರಿಗೂ ತಿಳಿಯದ ಒಂದು ರಹಸ್ಯವನ್ನು ಹೇಳುತ್ತೇನೆ ಕೇಳು. ನಮ್ಮ ಅಂತರಂಗದ ಮನಸ್ಸಿನಲ್ಲಿ ನಾವು ಹೇಳಿದ ಹಾಗೆ ಮಾಡುವಂತಹ ಅದ್ಭುತವಾದಂತಹ ರಹಸ್ಯಮಯ ಶಕ್ತಿ ಅಡಗಿದೆ. ಅದನ್ನು ಹೇಗೆ ತಿಳಿದುಕೊಳ್ಳಬಹುದು ಎಂದರೆ, ನಿನಗೆ ಕಾಮವು ಹೆಚ್ಚಾದರೆ ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನ್ನ ಅಂತರಂಗದ ಮನಸ್ಸಿಗೆ ಶಾಂತಿಯಿಂದ, ನಿರ್ಮಲವಾದಂತಹ ಮನಸ್ಸಿನಿಂದ ಈ ರೀತಿ ಹೇಳು. ಓ ನನ್ನ ಮನಸ್ಸೇ, ನನ್ನಲ್ಲಿರುವಂತಹ ಕಾಮವನ್ನ ಶಾಂತಿ ಮಾಡು ಎಂದು ನೀನು ಆ ಮನಸ್ಸಿಗೆ ಹೇಳು. ಹಾಗೆ ನಿನ್ನಲ್ಲಿ ಕ್ರೋಧ ಹೆಚ್ಚಾದರೆ ಕಣ್ಣುಗಳನ್ನ ಮುಚ್ಚಿ ಓ ನನ್ನ ಮನಸ್ಸೇ, ನನ್ನಲ್ಲಿರುವಂತಹ ಕ್ರೋಧವನ್ನ ಶಾಂತಿ ಮಾಡು ಎಂದು ಹೇಳು. ಹಾಗೆ ಇನ್ನಿತರ ಯಾವುದೇ ವಿಷಯಗಳಲ್ಲಿ ಯಾವುದೇ ಕಲ್ಮಶಗಳು ನಿನ್ನ ಮನಸ್ಸಿಂದ ಹೋಗಬೇಕಾದರೆ ನಿನ್ನ ಮನಸ್ಸಿಗೆ ನಾನು ಹೇಳಿದ ಹಾಗೆ ಹೇಳು. ಖಂಡಿತವಾಗಿಯೂ ಆ ಮನಸ್ಸು ನೀನು ಹೇಳಿದ್ದನ್ನೇ ಮಾಡುತ್ತದೆ. ನಿನಗೆ ನನ್ನ ಮಾತಿನ ಮೇಲೆ ಸಂದೇಹವಿದ್ದರೆ ನೀನೇ ಸ್ವತಃ ಆ ಮನಸ್ಸನ್ನ ಪರೀಕ್ಷೆ ಮಾಡಿ ನೋಡು. ಅದು ಹೇಗೆಂದರೆ, ಇಂದು ರಾತ್ರಿ ನೀನು ಮಲಗುವ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಶಾಂತಿಯಿಂದ ನಿನ್ನ ಮನಸ್ಸಿಗೆ ಈ ರೀತಿ ಹೇಳು. ಓ ನನ್ನ ಮನಸ್ಸೇ, ನೀನು ನನ್ನನ್ನು ಸೂರ್ಯೋದಯಕ್ಕೆ ಮುಂಚೆ ನನ್ನನ್ನು ಹೆದ್ದೇಳಿಸು ಎಂದು ನಿರ್ಮಲವಾಗಿ ಹೇಳು. ಖಂಡಿತವಾಗಿಯೂ ಆ ನಿನ್ನ ಮನಸ್ಸು ನೀನು ಹೇಳಿದ ಆ ಸಮಯಕ್ಕೆ ನಿನ್ನನ್ನು ಎಚ್ಚರವಾಗುವಂತೆ ಮಾಡುತ್ತದೆ. ಸ್ವತಃ ನೀನೇ ಇದನ್ನು ಅನುಭವ ಪೂರ್ವಕವಾಗಿ ತಿಳಿದುಕೋ. ಇದರ ಜೊತೆಗೆ ನಿನಗೆ ಇನ್ನೂ ಮುಖ್ಯವಾದಂತಹ ವಿಷಯಗಳನ್ನು ಹೇಳುತ್ತೇನೆ ಕೇಳು. ಮನಸ್ಸು ಪೂರ್ತಿಯಾಗಿ ನಿನ್ನ ಮಾತನ್ನೇ ಕೇಳಬೇಕೆಂದರೆ ನೀನು ಧ್ಯಾನವನ್ನು ಮಾಡಬೇಕು ಹಾಗೂ ವಾಯುಬಂಧನವನ್ನು ಮಾಡಬೇಕು ಮತ್ತು ಪ್ರಾಣಾಯಾಮವನ್ನು ಮಾಡಬೇಕು. ಆಗ ಮನಸ್ಸು ನಿನ್ನ ಹತೋಟಿಗೆ ಬರುತ್ತದೆ, ನೀನು ಹೇಳಿದಂತೆಯೇ ಕೇಳುತ್ತದೆ. ಆಗ ನೀನು ಮನಸ್ಸನ್ನು ಗೆಲ್ಲುತ್ತೀಯ. ಆನಂದನೇ, ನನಗೆ ಈಗ ಬಾಯಾರಿಕೆ ಆಗುತ್ತಿದೆ. ನೀನು ಈಗ ಪಕ್ಕದಲ್ಲಿರುವಂತಹ ಆ ಸರೋವರದಲ್ಲಿ ಕುಡಿಯುವ ನೀರನ್ನು ತೆಗೆದುಕೊಂಡು ಬಾ ಎಂದು ಬುದ್ಧ ಭಗವಾನರು ಆನಂದನಿಗೆ ಹೇಳುತ್ತಾರೆ. ಆನಂದನು ನೀರನ್ನು ತರಲು ಸರೋವರದ ಬಳಿ ಹೋಗುತ್ತಾನೆ. ಆದರೆ ಅದೇ ಸಂದರ್ಭದಲ್ಲಿ ಆ ಸರೋವರದ ಬಳಿ ಕೆಲವರು ಬಟ್ಟೆಗಳನ್ನು ಒಗೆಯುತ್ತಾ ಇರುತ್ತಾರೆ ಹಾಗೂ ಕೆಲವು ಪ್ರಾಣಿಗಳು ಸರೋವರದಲ್ಲಿ ಈಜಾಡುತ್ತಾ ಇರುತ್ತವೆ. ಇದನ್ನ ನೋಡಿದ ಆನಂದನು, ಅಯ್ಯೋ, ನೀರು ತುಂಬಾ ಕೊಳಕಾಗಿದೆಯಲ್ಲ, ಈ ನೀರು ಕುಡಿಯಲು ಯೋಗ್ಯವಲ್ಲ, ಈ ನೀರನ್ನ ಗುರುಗಳಿಗೆ ಹೇಗೆ ತೆಗೆದುಕೊಂಡು ಹೋಗಲಿ ಎಂದು ಬರಿಗೈಯಿಂದ ವಾಪಸ್ಸು ಬರುತ್ತಾನೆ. ಬಂದು, ಗುರುದೇವ, ಆ ನೀರು ತುಂಬಾ ಕೊಳಕಾಗಿದೆ, ಕುಡಿಯಲು ಯೋಗ್ಯವಲ್ಲ ಎಂದು ಹೇಳುತ್ತಾನೆ. ಆಗ ಬುದ್ಧ ಭಗವಾನರು ಸರಿ ಎಂದು ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಳ್ಳುತ್ತಾರೆ. ನಂತರ ಅರ್ಧ ಗಂಟೆಯಾದ ಮೇಲೆ ಬುದ್ಧರು ಮತ್ತೆ ಆನಂದನನ್ನು ಕರೆದು, ಆನಂದ, ಆ ಸರೋವರದ ಬಳಿ ಈಗ ಹೋಗಿ ನೀರನ್ನು ತೆಗೆದುಕೊಂಡು ಬಾ ಎಂದು ಮತ್ತೆ ಹೇಳುತ್ತಾರೆ. ಆಗ ಅವನು ಮತ್ತೆ ಆ ಸರೋವರದ ಬಳಿ ಹೋಗುತ್ತಾನೆ. ಆ ಸರೋವರದ ಬಳಿ ಹೋಗಿ ಆ ಸರೋವರದ ನೀರನ್ನು ನೋಡಿದ ತಕ್ಷಣ ಆನಂದನು ತುಂಬಾ ಆಶ್ಚರ್ಯವನ್ನು ಪಡುತ್ತಾನೆ. ಏಕೆಂದರೆ ಮೊದಲ ಬಾರಿಗೆ ಬಂದಾಗ ಆ ನೀರು ತುಂಬಾ ಕೊಳಕಾಗಿ ಇತ್ತು. ಆದರೆ
ಈಗ ಆ ನೀರು ತುಂಬಾ ಶುದ್ಧವಾಗಿದೆ. ನಂತರ ನೀರನ್ನು ತೆಗೆದುಕೊಂಡು ಬುದ್ಧರ ಬಳಿ ಹೋಗುತ್ತಾನೆ. ಆಗ ಬುದ್ಧ ಭಗವಾನರು ಆನಂದನನ್ನು ಈ ರೀತಿ ಕೇಳುತ್ತಾರೆ, ಕೊಳಕಾಗಿರುವಂತಹ ನೀರು ಶುದ್ಧವಾಗಲು ನೀನು ಏನು ಮಾಡಿದೆ ಎಂದು ಪ್ರಶ್ನಿಸುತ್ತಾರೆ. ಆಗ ಆನಂದನು, ಗುರುದೇವ, ಈ ನೀರು ಶುದ್ಧವಾಗಲು ನಾನು ಏನನ್ನೂ ಮಾಡಿಲ್ಲ, ನೀರು ತನ್ನಷ್ಟಕ್ಕೆ ತಾನೇ ಅದೇ ಶುದ್ಧವಾಗಿದೆ ಎಂದು ಹೇಳುತ್ತಾನೆ. ಆಗ ಬುದ್ಧ ಭಗವಾನರು, ನೋಡಿದೆಯಾ ಆನಂದ, ಕೊಳಕು ನೀರನ್ನ ತನ್ನ ಪಾಡಿಗೆ ಶಾಂತವಾಗಿ ಬಿಟ್ಟಿದ್ದಕ್ಕೆ ನೀರಿನಲ್ಲಿರುವಂತಹ ಎಲ್ಲ ಕಲ್ಮಶಗಳು ಕೆಳಗೆ ಹೋಗಿ ನೀರು ಶುದ್ಧವಾಗಿದೆ. ಅದೇ ರೀತಿ ಮನಸ್ಸು ಸಹ ಕಲ್ಮಶವಾಗಿದ್ದರೆ ಆ ಮನಸ್ಸನ್ನ ಸ್ವಲ್ಪ ಸಮಯ ಶಾಂತವಾಗಿ ಬಿಟ್ಟರೆ ಕಲ್ಮಶಗಳೆಲ್ಲವೂ ಕರಗಿ ಹೋಗಿ ಮನಸ್ಸು ಸಹ ಶುದ್ಧವಾಗುತ್ತದೆ. ಆ ಶುದ್ಧವಾದಂತಹ ಮನಸ್ಸು ನೀನು ಹೇಳಿದ ಹಾಗೆ ಕೇಳುತ್ತದೆ, ನೀನು ಹೇಳಿದ ಹಾಗೆ ನಿನ್ನ ಮನಸ್ಸು ಕೇಳಿದರೆ ನೀನು ನಿನ್ನ ಮನಸ್ಸನ್ನ ಗೆದ್ದಂತೆ. ಆಗ ನಿನ್ನಲ್ಲಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳು ಕರಗಿ ಹೋಗಿ ಸೂರ್ಯನಂತೆ ತೇಜಸ್ಸಿನಿಂದ ಕಂಗೊಳಿಸುತ್ತೀಯ ಎಂದು ಬುದ್ಧ ಭಗವಾನರು ಹೇಳುತ್ತಾರೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.